को बचाने वाले लोग हैं। बोलिए, आप बेचने वाले हैं कि बचाने वाले हैं? ईशान्य दिल्ली लोकसभा क्षेत्र के कांग्रेस नेता कन्हैया कुमार कणक्कीळिदिद्दारे। ಬಿಜೆಪಿ ಸಂಸದ ಈಗಾಗಲೇ ಇದೇ ಕ್ಷೇತ್ರದಲ್ಲಿ ಎರಡು ಬಾರಿ ಗೆದ್ದಿರುವ ಮನೋಜ್ ತಿವಾರಿ ವಿರುದ್ಧ ಅವರು ಸೆಣಸಬೇಕಿದೆ. ಕನ್ನಯ್ಯ ಕುಮಾರ್ ಜೆಎನ್ಯು ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೂ ಆಗಿದ್ರು. ತಮ್ಮ ವಾಕ್ಚಾತುರ್ಯ ಮತ್ತು ಯುವಜನರ ನಡುವೆ ಭಾರೀ ಜನಪ್ರಿಯತೆಯಿಂದ ಗಮನ ಸೆಳೆದವರಾದ ಅವರು ಈಗ ಕಾಂಗ್ರೆಸ್ನ ಉದಯೋನ್ಮುಖ ನಾಯಕ. ವಿದ್ಯಾರ್ಥಿ ಜೀವನದಿಂದಲೇ ಕಮ್ಯುನಿಸ್ಟ್ ಚಳವಳಿಯಿಂದ ಬಂದ ಕನ್ನಯ್ಯ ಸಿಪಿಐ ಪಕ್ಷಕ್ಕೆ ಸೇರಿದ್ರು. 2019ರಲ್ಲಿ ರಾಜಕೀಯ ಪ್ರವೇಶಿಸಿದ ಕನ್ನಯ್ಯ ಕುಮಾರ್ ಬೇಗುಸರಾಯ್ ಲೋಕಸಭಾ ಕ್ಷೇತ್ರದಿಂದ ಚುನಾವಣೆಗೆ ಸಿಪಿಐ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು. ಆದರೆ ಬಿಜೆಪಿಯ ಗಿರಿರಾಜ್ ಸಿಂಗ್ ಎದುರು ಸೋಲನ್ನ ಕಂಡಿದ್ರು. ಆಮೇಲೆ ಭಿನ್ನಾಭಿಪ್ರಾಯದಿಂದ ಸಿಪಿಐ ಬಿಟ್ಟು 2021ರಲ್ಲಿ ಕಾಂಗ್ರೆಸ್ ಸೇರಿದ ಅವರು ಪ್ರಸ್ತುತ ಕಾಂಗ್ರೆಸ್ನ ವಿದ್ಯಾರ್ಥಿ ಘಟಕವಾದ ಎನ್ಎಸ್ಯುಐನ ಉಸ್ತುವಾರಿ ಕೂಡ ಹೌದು. ರಾಹುಲ್ ಗಾಂಧಿ ಅವರ ಆಪ್ತರಾಗಿ ಅವರ ಭಾರತ್ ಜೋಡೋ ಯಾತ್ರೆಯಲ್ಲೂ ಭಾಗವಹಿಸಿದ್ರು. ಜೆಎನ್ಯು ಪ್ರಕರಣದ ದೇಶದ್ರೋಹ ಪ್ರಕರಣ ಇನ್ನೂ ನ್ಯಾಯಾಲಯದಲ್ಲಿದೆ. ಸುಮಾರು 8 ವರ್ಷಗಳ ಹಿಂದೆ ಜೆಎನ್ಯುನಲ್ಲಿ ದೇಶ ವಿರೋಧಿ ಘೋಷಣೆ ಆರೋಪದ ಕಾರಣಕ್ಕೆ ಅವರು ದೇಶಾದ್ಯಂತ ಸುದ್ದಿಯಲ್ಲಿದ್ರು. ಆಗ ಕೆಲವು ಟಿವಿ ಚಾನೆಲ್ಗಳು ವಿಡಿಯೋ ತಿರುಚಿ ದೇಶದ್ರೋಹದ ಘೋಷಣೆಯನ್ನ ಸೇರಿಸಿದ್ವು ಅನ್ನೋದು ಆಮೇಲೆ ಬಯಲಾಗಿತ್ತು. ಈ ಬಾರಿನೂ ಅವರು ಬೇಗುಸರಾಯ್ನಿಂದಲೇ ಸ್ಪರ್ಧೆ ಬಯಸಿದ್ರು. ಆದರೆ ಬಿಹಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ಸೀಟು ಹಂಚಿಕೆ ಅನ್ವಯ ಆ ಕ್ಷೇತ್ರ ಸಿಪಿಐ ಪಾಲಾಗಿದ್ದು ಕನ್ನಯ್ಯ ಕುಮಾರ್ಗೆ ಕ್ಷೇತ್ರ ಇಲ್ಲವಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅವರನ್ನ ಈಗ ಈಶಾನ್ಯ ದೆಹಲಿಯಿಂದ ಕಣಕ್ಕಿಳಿಸಿದೆ. ಬೇಗುಸರಾಯ್ ಕ್ಷೇತ್ರದಿಂದ ಕುಮಾರ್ ಅವರನ್ನ ಕಣಕ್ಕಿಳಿಸೋಕೆ ಕಾಂಗ್ರೆಸ್ ಒಲವು ಹೊಂದಿದ್ರ ಬಗ್ಗೆ ಸುದ್ದಿ ಇತ್ತು. ದಿಲ್ಲಿ ಕಾಂಗ್ರೆಸ್ ಮುಖ್ಯಸ್ಥ ಅರವಿಂದರ್ ಸಿಂಗ್ ಲೌಲಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಆಸಕ್ತಿ ತೋರಿಸಿರಲಿಲ್ಲ. ಅದಾದ ಬಳಿಕ ದೆಹಲಿಯಲ್ಲಿ ಕನ್ನಯ್ಯ ಕುಮಾರ್ ಅವರ ಉಮೇದುವಾರಿಕೆ ಖಚಿತವಾಯಿತು. ಮಾಜಿ ಸಂಸದ ಸಂದೀಪ್ ದೀಕ್ಷಿತ್ ಮತ್ತೊಬ್ಬ ಆಕಾಂಕ್ಷಿ ಆಗಿದ್ರು. ಕನ್ನಯ್ಯ ಕುಮಾರ್ ಅವರಿಗೆ ಸಂವಹನ ಮುಖ್ಯಸ್ಥ ಜಯರಾಮ್ ರಮೇಶ್ ಸೇರಿದಂತೆ ಕನಿಷ್ಠ ಇಬ್ಬರು ಪ್ರಮುಖ ನಾಯಕರ ಬೆಂಬಲ ಇತ್ತು ಅಂತ ಹೇಳಲಾಗಿದೆ. ಮನೋಜ್ ತಿವಾರಿ ವಿರುದ್ಧ ಕನ್ನಯ್ಯರನ್ನ ಕಣಕ್ಕಿಳಿಸುವ ತಂತ್ರ ಏನು? ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ಕನ್ನಯ್ಯ ಕುಮಾರ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಬಯಸಿದ್ರು. ಈ ಬಾರಿ ಅವರು ಗೆದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಪೂರ್ವಾಂಚಲದ ಪ್ರಮುಖ ಪ್ರತಿನಿಧಿ ಸಿಕ್ಕಂತಾಗಲಿದೆ. ಕನ್ನಯ್ಯ ಕುಮಾರ್ ಅವರು ಮೋದಿ ಸರ್ಕಾರದ ವಿರುದ್ಧ ಸಾಕಷ್ಟು ಕರಾರುವಕ್ಕಾಗಿ ವಾಗ್ದಾಳಿ ನಡೆಸಬಲ್ಲವರು. ಇದು ಕಾಂಗ್ರೆಸ್ ಪ್ರಚಾರವನ್ನ ಬಲಪಡಿಸಲಿದೆ ಅನ್ನೋದು ಲೆಕ್ಕಾಚಾರ. ಮನೋಜ್ ತಿವಾರಿ ಭೋಜ್ಪುರಿ ನಟ ಹಾಗೂ ಕಾಯಕ. 2014ರಲ್ಲಿ ಅವರು ದೆಹಲಿ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ವಿರುದ್ಧ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದು ಸಂಸದರಾದ್ರು. 2019ರಲ್ಲೂ ಈಶಾನ್ಯ ದೆಹಲಿ ಕ್ಷೇತ್ರದಿಂದಲೇ ಮತ್ತೊಮ್ಮೆ ಗೆದ್ದಿದ್ರು. ಸತತ ಎರಡು ಬಾರಿ ಗೆಲುವು ಸಾಧಿಸಿರುವ ಬಿಜೆಪಿಯ ಸಂಸದರನ್ನ ಕನ್ನಯ್ಯ ಕುಮಾರ್ ಈಗ ಎದುರಿಸಬೇಕಿದೆ. ಈ ಬಾರಿ ಕೇಜ್ರಿವಾಲ್ ಬಂಧನ ಹಿನ್ನೆಲೆಯಲ್ಲಿ ಎಎಪಿ ಪರ ಅಲೆ ಇದೆ ಎನ್ನಲಾಗ್ತಾ ಇದ್ದು ಕಾಂಗ್ರೆಸ್ ಪಾಲಿಗೂ ಇದರ ಲಾಭ ಸಿಗಲಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಕನ್ನಯ್ಯ ಕುಮಾರ್ ಸ್ಪರ್ಧೆ ಹೇಗೆ ಅಖಾಡದ ಸ್ವರೂಪವನ್ನ ಬದಲಿಸಲಿದೆ ಅನ್ನೋದನ್ನ ಕಾತ್ ನೋಡ್ಬೇಕಿದೆ.